ಚಿತ್ರದುರ್ಗದ ಪ್ರಾಥಮಿಕ ಕೇಂದ್ರದ ಸಿಬ್ಬಂದಿಗೆ ಮಾಹಿತಿ ಇಲ್ಲ. ಮೇಲಧಿಕಾರಿಗಳು ಇನ್ನೂ ನಮಗೆ ಯಾವುದೇ ತರಬೇತಿಯನ್ನ ನಡೆಸಿಲ್ಲ. ಚಿತ್ರದುರ್ಗ ತಾಲೂಕು ಗುಡ್ಡದ ರಂಗವ್ವನಹಳ್ಳಿ ಗ್ರಾಮದ ಕೇಂದ್ರ ಪ್ರಾಥಮಿಕ ಕೇಂದ್ರದಲ್ಲಿ ಒಂದು ಕೊಠಡಿ ವ್ಯಾಕ್ಸಿನ್ಗೆ ಸಿದ್ಧ ಇದೆ. ವ್ಯಾಕ್ಸಿನ್ ಬಂದರೂ ಮೂರು ಕೊಠಡಿ ವ್ಯವಸ್ಥೆ ಮಾಡಲಾಗುವುದು. ಇದುವರೆಗೂ ವ್ಯಾಕ್ಸಿನ್ ಬರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಚಿತ್ರದುರ್ಗದ ಪ್ರಾಥಮಿಕ ಕೇಂದ್ರದ ಸಿಬ್ಬಂದಿಗೆ ಯಾವುದೇ ಮಾಹಿತಿ ಇಲ್ಲವಂತೆ. ಮೇಲಧಿಕಾರಿಗಳು ಇನ್ನೂ ಸಿಬ್ಬಂದಿಗಳಿಗೆ ಯಾವುದೇ ತರಬೇತಿಯನ್ನ ನಡೆಸಿಲ್ಲ. ಚಿತ್ರದುರ್ಗ ತಾಲೂಕು ಗುಡ್ಡದ ರಂಗವ್ವನಹಳ್ಳಿ ಗ್ರಾಮದ ಕೇಂದ್ರದ ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ. ಪ್ರಾಥಮಿಕ ಕೇಂದ್ರದಲ್ಲಿ ಒಂದು ಕೊಠಡಿ ವ್ಯಾಕ್ಸಿನ್ಗೆ ಸಿದ್ಧ ಇದೆ. ವ್ಯಾಕ್ಸಿನ್ ಬಂದರೂ ಮೂರು ಕೊಠಡಿ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳ್ತಾರೆ. ಮಾರಿ ಕೊರೋನಾವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಕಲವಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಅದಕ್ಕಾಗಿಯೇ ವ್ಯಾಕ್ಸಿನ್ ಕೂಡ ಸಿದ್ಧವಾಗಿರುವಂಥದ್ದು. ಈಗ ವ್ಯಾಕ್ಸಿನನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ತಲೆನೋವಾಗಿದೆ. ಯಾಕಂತಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಸಪರೇಟಾಗಿ ಮೂರು ಕೊಠಡಿಗಳು ವ್ಯಾಕ್ಸಿನ್ಗಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ನಾವು ಈಗ ಚಿತ್ರದುರ್ಗ ತಾಲೂಕಿನ ಜಿಎರಳ್ಳಿಯಲ್ಲಿದ್ದೀವಿ. ಈ ಒಂದು ನಾರ್ಮಲ್ ವ್ಯಾಕ್ಸಿನ್ಗಾಗಿ ಒಂದು ರೂಮ್ ಇರ್ತಕ್ಕಂಥದ್ದು, ಮಾಮೂಲಿಯಾಗಿ ಏನು ಪ್ರತಿನಿತ್ಯ ಕೊಡ್ತಕ್ಕಂಥ ವ್ಯಾಕ್ಸಿನ್ಗಾಗಿನೇ ಈ ಒಂದು ರೂಮ್ ಇರ್ತಕ್ಕಂಥದ್ದು. ಇಲ್ಲಿ ಕೂಡ ಪ್ರತಿನಿತ್ಯ ಏನು ಬಳಸ್ತಕ್ಕಂಥ ವ್ಯಾಕ್ಸಿನ್ ಮಾತ್ರ ಇಲ್ಲಿರ್ತಕ್ಕಂಥದ್ದು. ಆದರೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಕೋವಿಡ್ ವ್ಯಾಕ್ಸಿನ್ಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಅಂತ ನೋಡೋಣ. ಕೇಳೋಣ, ಮೇಡಮರ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಅವರ, ನಿಮ್ಮ ಜೊತೆ ಅಧಿಕಾರಿಗಳು ಮಾತಾಡಿದ್ದಾರೆ. ಯಾಕಂದರೆ ಕೋವಿಡ್ ವ್ಯಾಕ್ಸಿನ್ ಬರ್ತಾ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನಮಗಿನ್ನ ಕೋವಿಡ್ ವ್ಯಾಕ್ಸಿನ್ನು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ತರಬೇತಿ ಏನೂ ಆಗಿಲ್ಲ. ಈಗ ನೆಕ್ಸ್ಟು ಈಗ ನಮಗೆ ವ್ಯಾಕ್ಸಿನ್ ಕೊಟ್ಟರೆ ನಮ್ಮ ಮೊದಲ ಹಂತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ, ಆಶಾದವರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಹೆಲ್ಪರ್ಗಳಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳಿದ್ದಾರೆ. ಅವರಿಗೆಲ್ಲ ಕೊಡೋಷ್ಟು ವ್ಯಾಕ್ಸಿನ್ ಬಂದರೆ ಸ್ಟೋರೇಜ್ ಮಾಡೋ ಕೆಪಾಸಿಟಿ ಇರೋಷ್ಟು ನಮ್ಮ ಹತ್ರ ಐಎಲ್ಆರು ಮತ್ತು ಡಿಫ್ರೀಜರ್ಸು ಇದೆ. ಹಂಗಾಗಿ ನಾವು ವ್ಯಾಕ್ಸಿನ್ ಬರೋ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಈಗ ನಾರ್ಮಲ್ ವ್ಯಾಕ್ಸಿನ್ಗಿಂತ ಇದು ಕೋವಿಡ್ ವ್ಯಾಕ್ಸಿನ್ನು ಸಪ್ರೇಟಾಗಿ ಒಂದೊಂದು ರೂಮಲ್ಲಿ ಮೂರು ರೂಮ್ಗಳು ಕೊಠಡಿ ಇರಬೇಕು ಅಂತ ಪ್ರಾಥಮಿಕ ಕೇಂದ್ರಗಳಲ್ಲಿರಬೇಕು ಅಂತ ಒಂದು ಸವಾಲಾಗಿದೆ. ಅದಕ್ಕೆ ಯಾವ ರೀತಿ ಇದೆ ಮೇಡಮ್? ಅದು ವ್ಯಾಕ್ಸಿನ್ ಸ್ಟೋರೇಜಿಗೆ ಬರೋದಿಲ್ಲ. ವ್ಯಾಕ್ಸಿನ್ನು ಬೆನಿಫಿಷಿಯರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಮಾತ್ರ ಆ ಥರ ಬರುತ್ತೆ. ಅದಕ್ಕೂ ಸಪ್ರೇಟ್ ಕೊಠಡಿ ಇದೆ, ವ್ಯವಸ್ಥೆ ಮಾಡ್ಕೊಳ್ತೀವಿ. ಬಂದಮೇಲೆ ಯಾವ ಥರ ಅದನ್ನು ಪೋಸ್ಟ್ ಮಾಡ್ಕೋಬೇಕು, ಅದು ವ್ಯವಸ್ಥೆ ಆ ಥರ ಅದನ್ನು ಏನಾದರೂ ಹೇಳಿದ್ರೆ? ಅದೆಲ್ಲ ಗೊತ್ತಿದೆ. ಮಾಮೂಲಿ ಎಲ್ಲ ವ್ಯಾಕ್ಸಿನ್ ಥರನೇ +2 to 8 degrees centigrade ನಾವು ಸ್ಟೋರೇಜ್ ಮಾಡಬೇಕು. ಮೊದಲು ಚಿತ್ರದುರ್ಗಕ್ಕೆ ಬರುತ್ತೆ, ಚಿತ್ರದುರ್ಗ DVS ಅವ್ರದೇ ವೆಹಿಕಲಲ್ಲಿ ತೊಗೊಂಡು ಬಂದುಬಿಟ್ಟು ನಮಗೆ ಇಲ್ಲಿಗೆ ಸಪ್ಲೈ ಮಾಡ್ತಾರೆ. ನಮ್ಮ ಬೆನಿಫಿಷಿಯರಿ ಎಷ್ಟಿದೆಯೋ ಅದ್ರ ಪ್ರಕಾರ ನಾವು ಕೇಳಿರ್ತೀವಿ ಇಷ್ಟೇ ವ್ಯಾಕ್ಸಿನ್ ಬೇಕು ಅಂತ. ಅಷ್ಟು ಕೊಟ್ಟಿರೋದನ್ನ ಇಲ್ಲಿಗೆ ತೊಗೊಂಬಂದು ಕೊಡ್ತಾರೆ, ನಾವು ಇಲ್ಲಿ ILRಅಲ್ಲಿ ಸ್ಟೋರೇಜ್ ಮಾಡ್ತೀವಿ. ಎಸ್, ಇದಿಷ್ಟು ಅಧಿಕಾರಿಗಳು ಮಾತಾಗಿತ್ತು. ಏನಂತಂದರೆ ಇದುವರೆಗೂ ಕೂಡ ಯಾವುದೇ ರೀತಿ ಕೋವಿಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಗೆ ತರಬೇತಿಗಳನ್ನು ಮಾಡಿಲ್ಲ. ಆದರೂ ಕೂಡ ನಮ್ಮ ಒಂದು ಪ್ರಾಥಮಿಕ ಕೇಂದ್ರ ಎಲ್ಲದಕ್ಕೂ ಸಜ್ಜಾಗಿದೆ. ಕೊಠಡಿಯನ್ನು ಒಂದು ನಿಯಂತ್ರಣ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆನೂ ಕೂಡ ನಾವು ರೆಡಿಯಾಗಿದ್ದೀವಿ ಅಂತಕ್ಕಂಥದ್ದು ಇಲ್ಲಿನ ಅಧಿಕಾರಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರಾಳ್, ಏಷ್ಯಾನೆಟ್ ಸುವರ್ಣ ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.